ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ತರಗತಿಯಲ್ಲಿ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಪೂರಕ ಗದ್ಯಪಾಠ ಎರಡು ರಂಜಾನ್ ಸುರಕುಂಭ ಮತ್ತು ಸಂಭ್ರಮದ ಜೋಕಾಲಿ ರಚನೆ ಮಾಡಿರುವಂತಹ ಕವಯಿತ್ರಿ ನೀಲ ಗದ್ಯಪಾಠದ ಸಾರಾಂಶವನ್ನು ವಿವರಣೆಯೊಂದಿಗೆ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಇಲ್ಲಿ ರಂಜಾನ್ ಹಬ್ಬ ಮುಸ್ಲಿಮರು ಆಚರಿಸುವ ಒಂದು ಹಬ್ಬ ಈ ಹಬ್ಬದ ಸಂದರ್ಭದಲ್ಲಿ ಸುರಕುಂಭ ಅನ್ನುವಂತಹ ಒಂದು ಪಾನೀಯವನ್ನು ತಯಾರು ಮಾಡುತ್ತಾರೆ ಅದರ ಬಗ್ಗೆ ಮತ್ತು ಆ ಹಬ್ಬದಲ್ಲಿ ಅವರು ಸಂಭ್ರಮದಿಂದ ಆಚರಣೆ ಮಾಡುವಂತಹ ಜೋಕಾಲಿ ಇದರ ಬಗ್ಗೆ ಮಾಹಿತಿಯನ್ನು ನಾವು ಈ ಗದ್ಯಪಾಠದ ಮೂಲಕ ತಿಳಿದುಕೊಳ್ಳಬಹುದು ಗದ್ಯಪಾಠವನ್ನು ನೋಡೋಣ ಚಾಂದ್ ಕಾಣಲು ಕಣ್ಣುಗಳು ಮುಗಿಲ ಅಂಗಳದತ್ತ ನೆಟ್ಟಿದವು ರಂಜಾನ್ ಹಬ್ಬದ ಸೊಬಗಿಗೆ ಮನ ಕಾತರಿಸುತ್ತಿತ್ತು ಇಲ್ಲಿ ಲೇಖಕರು ಹೇಳುತ್ತಿದ್ದಾರೆ ಚಾಂದ್ ಕಾಣಲು ಎಂದರೆ ಚಂದವಾಗಿ ಕಾಣಲು ಚಂದವಾಗಿ ಕಾಣಲು ಕಣ್ಣುಗಳು ಮುಗಿಲ ಅಂಗಳದತ್ತ ನೆಟ್ಟಿದ್ದವು ಮುಗಿಲಿನ ಒಂದು ಅಂಗಳದತ್ತ ಕಣ್ಣುಗಳು ನೋಡ್ತಾ ಇದ್ವು ಚಾಂದ್ ಅಂದರೆ ಚಂದ್ರನನ್ನು ನೋಡಲು ಚಂದ್ರನನ್ನು ನೋಡಲು ಚಂದ್ ಚಾಂದ್ ಕಾಣಲು ಕಣ್ಣುಗಳು ಮುಗಿಲದತ್ತ ನೆಟ್ಟಿದ್ದವು ರಂಜಾನ್ ಹಬ್ಬದ ಸೊಬಗಿಗೆ ಮನ ಕಾತರಿಸುತ್ತಿತ್ತು ರಂಜಾನ್ ಹಬ್ಬ ತುಂಬ ಸೊಗಸಾದ ಹಬ್ಬ ಮುಸ್ಲಿಮರು ಸುಮಾರು ಒಂದು ತಿಂಗಳ ಕಾಲ ಉಪವನ ಉಪವಾಸವನ್ನು ಆಚರಿಸಿ ಕಡೆಯ ದಿನದಂದು ಅತ್ಯಂತ ಸಂಭ್ರಮದಿಂದ ಆಚರಿಸುವಂತಹ ಹಬ್ಬ ಇದಾಗಿರುತ್ತದೆ ಇಲ್ಲಿ ಕಂಜೂಸ್ ಎಂದರೆ ಜಿಪುಣ ತಮ್ಮನಾದ ಮೆಹರಾಜನ ಹೆಂಡತಿ ಹಳಿಯಾಲ ಹೃದಯ ತುಂಬ ದೊಡ್ಡದು ಇಲ್ಲಿ ಮಹಾರಾಜನ ಹೆಂಡತಿ ಹಳಿಯಾಲ ಹೃದಯ ತುಂಬ ದೊಡ್ಡದು ಅಂದರೆ ಆಕೆ ತುಂಬ ವಿಶಾಲ ಹೃದಯದವಳು ಅದಕ್ಕೆಂದೇ ಪ್ರತಿ ವರ್ಷ ರಂಜಾನ್ ಹಬ್ಬಕ್ಕೆ ಹೊಸ ಬಟ್ಟೆಗಳು ಅವಳಿಂದ ನನಗೆ ಉಡುಗೊರೆಯಾಗಿ ಬರುತ್ತಿದ್ದವು ವಿದ್ಯಾರ್ಥಿಗಳೇ ಗಮನಿಸಿ ರಂಜಾನ್ ಹಬ್ಬದಂದು ಅವರು ದಾನ ಧರ್ಮ ಮಾಡುವುದರಿಂದ ಅವರ ದೇವರು ಅವರಿಗೆ ಆಶೀರ್ವಾದ ಮಾಡುತ್ತಾನೆ ಎನ್ನುವಂತಹ ನಂಬಿಕೆ ಸೂರ್ಯ ಹುಟ್ಟುವುದಕ್ಕೆ ಮುಂಚೆ ಅವರು ತಿಂಡಿಯನ್ನು ತಿನ್ನುತ್ತಾರೆ ಸೂರ್ಯ ಹುಟ್ಟಿದ ಮೇಲೆ ಆ ತಿಂಗಳು ಪೂರ್ತಿ ಅವರು ಉಪವಾಸವನ್ನು ಆಚರಿಸುತ್ತಾರೆ ಅಂತಹ ಹಬ್ಬ ರಂಜಾನ್ ಇಲ್ಲಿ ಕಡೆಗೂ ಚಾಂದ್ ಅಂದರೆ ಚಂದ್ರ ಮುಖ ತೋರಿದ ಮೇಲೆ ಹಬ್ಬದ ಸಡಗರಗಳು ಶುರುವಾದವು ಇಲ್ಲಿ ಚಂದ್ರ ಕಾಣಿಸಿದ ತಕ್ಷಣ ಮುಸ್ಲಿಮರ ಒಂದು ಹಬ್ಬದ ಆಚರಣೆ ಆರಂಭ ಆಗುತ್ತದೆ ಚಂದ್ರ ಚಂದ್ರನ ದರ್ಶನವಾದ ಕೂಡಲೇ ಹಬ್ಬದ ಸಡಗರಗಳು ಶುರು ಆದವು ಆರಂಭ ಆದವು ಶುರು ಅಂದರೆ ಆರಂಭವಾದವು ಹಿಂದಿನ ದಿನ ರಾತ್ರಿ ನಗರದ ಬಜಾರ ಎಲ್ಲ ಬೆಳಕಿನ ಜಗಮಗದಿಂದ ಹೊಳೆಯುತ್ತಿತ್ತು ಆ ಒಂದು ಹಬ್ಬದ ಹಿಂದಿನ ರಾತ್ರಿ ಆ ಒಂದು ಬೀದಿಯೆಲ್ಲ ಬಜಾರಲ್ಲಂದರೆ ಆ ಬೀದಿಯೆಲ್ಲ ಕೂಡ ಲೇಖಕರು ವಾಸವಿದ್ದಂತಹ ಬೀದಿಯೆಲ್ಲ ಕೂಡ ಬೆಳಕಿನ ದೀಪಗಳಿಂದ ಒಳಿಯುತ್ತಿತ್ತು ಉಪವಾಸ ಆರಂಭವಾದ ಮೇಲೆ ಹೆಚ್ಚು ಕಡಿಮೆ ರಾತ್ರಿಗಳು ಹಗಲಾಗಿರುತ್ತವೆ ಮುಸ್ಲಿಮರಿಗೆ ಅಂದರೆ ರಂಜಾನ್ ತಿಂಗಳಲ್ಲಿ ಅವರು ಉಪವಾಸವನ್ನು ಆರಂಭ ಮಾಡ್ತಾರೆ ಆ ದಿನಗಳಲ್ಲಿ ಹೆಚ್ಚು ಕಡಿಮೆ ಅವರಿಗೆ ರಾತ್ರಿ ಹಗಲಾಗುತ್ತದೆ ಹಗಲು ರಾತ್ರಿಯಾಗುತ್ತದೆ ಅಂದರೆ ನಾವು ಸಾಮಾನ್ಯವಾಗಿ ರಾತ್ರಿಯ ಸಮಯದಲ್ಲಿ ಏನನ್ನು ಮುಟ್ಟುವುದಿಲ್ಲ ಹಾಡಿಗೆ ಮಾಡುವುದಿಲ್ಲ ಯಾವುದೇ ಕೆಲಸಗಳನ್ನು ನಾವು ಮಾಡುವುದಿಲ್ಲ ಆದರೆ ಮುಸ್ಲಿಮರು ಈ ರಂಜಾನ್ ಹಬ್ಬದಲ್ಲಿ ರಾತ್ರಿಯಲ್ಲಿ ಅತ್ಯಂತ ಸಡಗರದಿಂದ ಹಬ್ಬವಾದ ಹಬ್ಬದ ಆಚರಣೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಆ ಕಾರಣಕ್ಕೆ ಉಪವಾಸ ಆರಂಭವಾದ ಮೇಲೆ ಹೆಚ್ಚು ಕಡಿಮೆ ರಾತ್ರಿಗಳು ಅಗಲಾಗಿ ಇರುತ್ತವೆ ದೀಪಾವಳಿಯ ಸಾಲು ದೀಪಗಳು ಒಳೆದಂತೆ ದಸ್ತರ್ಖಾನಾದ ಮೇಲೆ ರಂಜಾನ್ ಹಬ್ಬದ ಖಾತ್ಯಗಳು ರುಚಿಯಾದ ಗುಲ್ಗುಳೆ ಮತ್ತು ರೆಹಮ್ ಹಾಲಿನಿಂದ ತಯಾರಿಸಿದ ಸುರಕುಂಬ ಪ್ರೀತಿಯಿಂದ ಬಡಿಸುವ ಪರ್ವಿನ್ ಬೇಗಮ್ಮಳು ತು ಕೈತುಂಬ ಹರಡಿದ ಮೆಹಂದಿ ಬೆರಳ ತುದಿಗೆ ಗಾಢ ಒಳಪಿನ ಬಣ್ಣ ಗಲ್ ಎನ್ನುವ ಬಳೆಗಳು ಮಾತು ಮಾತಿಗೆ ಪ್ರತಿಕ್ರಿಯಿಸುತ್ತಾ ಹಲ್ಲಾಡುವ ಜುಮುಕಿ ಅತ್ತರಿನ ಘಮ ಈದ್ ಮುಬಾರಕ್ ನೆರೆದವರ ಹೃದಯದಲ್ಲಿ ಖುಷಿಯ ಅಕ್ಕಿ ಗಿಳಿಕಿಯಾಡಿಸುತ್ತಿತ್ತು ಮನೆಗೆ ಬಂದ ಮೇಲೆ ಅಮೀನಾ ಬೇಗಂ ಫೋನಿತ್ತು ಮನೆಗೆ ಸುರಕುಂಬ ಕುಡಿಯಲು ಬರಲಿಲ್ಲವೆಂದು ಮುನಿಸು ಮುನಿಸನ್ನು ಮಾಡ್ತಾಳೆ ಇನ್ನೊಂದು ದಿನ ಸಹೆಲಿ ಅಂದರೆ ಗೆಳತಿಯರೆಲ್ಲ ಸೇರಿ ಹಾಲಿನ ಕೀರು ಸು ಅಂದರೆ ಸುರಕುಂಬ ಕುಡಿಯುವುದಾಗಿ ಭರವಸೆಯನ್ನು ಇದ್ದರು ಇಲ್ಲಿ ಗಮನಿಸಿ ಸಾಲು ದೀಪಗಳು ಒಳೆದಂತೆ ರಾತ್ರಿಯೆಲ್ಲ ಕಾಣುತ್ತದೆ ಆ ಬೀದಿ ಇಲ್ಲಿ ದಸ್ತರ್ ಖಾನಾದ ಮೇಲೆ ರಂಜಾನ್ ಹಬ್ಬದ ಖಾದ್ಯಗಳು ರುಚಿಯಾದ ಗುಲ್ಗುಳೆ ಅವರು ತಯಾರು ಮಾಡುವಂತಹ ಸಿಹಿ ರಹಮ್ ಹಾಗೂ ಹಾಲಿನಿಂದ ತಯಾರಿಸಿದಂತಹ ಸುರಕುಂಭ ಇಲ್ಲಿ ಹಾಲನ್ನು ಕುದಿಸಿ ತಯಾರಿಸುವಂತಹ ಸುರಕುಂಭ ಒಂದು ಸಿಹಿ ಅದನ್ನು ಇಲ್ಲಿ ಪರ್ವಿನ್ ಬೇಗಮ್ಮಳು ಪ್ರೀತಿಯಿಂದ ಬಡಿಸುತ್ತಿದ್ದಾಳೆ ಅವಳು ಯಾವ ರೀತಿ ಬಡಿಸ್ತಾ ಇದ್ದಾಳೆ ಅಲ್ಲಿ ಬಂದಂತಹ ಜನಗಳಿಗೆ ಅಂದರೆ ಅವಳ ಕೈತುಂಬ ಮೆಹೆಂದಿಯನ್ನು ಹಚ್ಚಿಕೊಂಡಿದ್ದಾಳೆ ಆ ಮೆಹೆಂದಿಯ ಬನ್ ಬಣ್ಣ ನೋಡಲು ಸೊಗಸು ಅವಳ ಕೈಯಲ್ಲಿ ಮೆಹೆಂದಿ ಅರಳಿದೆ ಬೆರಳ ತುದಿಗೆ ಗಾಢ ಒಳಪಿನ ಬಣ್ಣ ಯಾವುದು ಮೆಹೆಂದಿ ಅದಷ್ಟೇ ಅಲ್ಲ ಮುಸ್ಲಿಮರು ಕೈ ತುಂಬ ಬಳೆಗಳನ್ನು ಹೇಳ ಹಾಕಿಕೊಳ್ಳುತ್ತಾರೆ ಆ ಬಳೆಗಳ ಸದ್ದು ಗಲ್ ಎಂದು ಕೇಳಿಸುತ್ತಿದೆ ಆಕೆ ಮಾತು ಮಾತಿಗೆ ಪ್ರತಿಕ್ರಿಯೆಯನ್ನು ಮಾಡುತ್ತಾ ಪ್ರತ್ಯುತ್ತರವನ್ನು ನೀಡುತ್ತಾ ಮಾತನಾಡುವಾಗ ಅವಳ ಕಿವಿಯಲ್ಲಿಡುವ ಇರುವಂತಹ ಝುಮುಕಿ ಜುಮುಕಿ ಹಲ್ಲಾಡುತ್ತಿತ್ತು ಆಕೆಯ ವರ್ಣನೆಯನ್ನು ಮಾಡುವುದರ ಮೂಲಕ ಆಕೆಯ ತಯಾರಿಸಿರುವಂತಹ ಸಿಹಿ ಖಾದ್ಯಗಳನ್ನು ಕೂಡ ಇಲ್ಲಿ ಲೇಖಕರು ನೆನಪಿಸಿಕೊಳ್ಳುತ್ತಿದ್ದಾರೆ ಹತ್ತರಿನ ಘಮ ಅಂದರೆ ನಾವು ಇಲ್ಲಿ ಪನ್ನೀರನ್ನು ಉಪಯೋಗಿಸಿವಿ ಇಲ್ಲಿ ಹತ್ತರಿನ ಘಮ ಅಂದರೆ ಅದು ಒಂದು ಸುಗಂಧವನ್ನು ಬೀರುವಂತಹ ಒಂದು ಘಮಲಾಗಿರುತ್ತದೆ ಇಲ್ಲಿ ಈದ್ ಮುಬಾರಕ್ ನೆರೆದವರಂತಹ ಅಂದರೆ ಈದ್ ಮುಬಾರಕನ ಆಚರಣೆ ಮಾಡಲು ನೆರೆದವರ ಹೃದಯದಲ್ಲಿ ಖುಷಿಯ ಹಕ್ಕಿ ಗಿಳಿ ಗಿಳಿಕಿಯಾಡಿಸುತ್ತಿತ್ತು ಈದ್ ಮುಬಾರಕ್ ಹಬ್ಬವನ್ನು ಆಚರಿಸಲು ನೆರೆದವರ ಜನ ಜನರ ಮನಸ್ಸಿನಲ್ಲಿ ಖುಷಿ ತುಂಬಿ ತುಳುಕಿತ್ತು ಮನೆಗೆ ಬಂದ ಮೇಲೆ ಅಮೀನಾ ಫೋನ್ ಇತ್ತು ಮನೆಗೆ ಅಂದರೆ ಲೇಖಕರು ಇವರ ಮನೆಗೆ ಅಮೀನಾ ಬೇಗಂ ಅವರ ಮನೆಗೆ ಬಂದಾಗ ಅವರು ಫೋನನ್ನು ಕೆಳಗೆ ಇಟ್ಟು ಮನೆಗೆ ಸುರುಕುಂಬ ಕುಡಿಯಲು ಬರಲಿಲ್ಲ ಎಂದು ಮುನಿಸನ ಕೋಪವನ್ನು ತೋರಿಸಿಕೊಳ್ಳುತ್ತಾಳೆ ಇನ್ನೊಂದು ದಿನ ಸಹೇಲಿ ಅಂದ್ರೆ ಸಹೇಲಿ ಅಂದ್ರೆ ಗೆಳತಿಯರೆಲ್ಲ ಕೂಡ ಸೇರಿ ಹಾಲಿನ ಕೀರನ್ನು ತಯಾರು ಮಾಡ್ತಾರೆ ಈ ಹಾಲಿನ ಕೀರನ್ನೇ ಸುರಕುಂಬ ಎಂದು ಕರೆಯುವುದು ಹಾಲಿನ ಸುರಕುಂಭವನ್ನು ಕುಡಿಯುವುದಾಗಿ ಭರವಸೆಯನ್ನು ಇತ್ತಳು ತನ್ನ ಗೆಳತಿಗೆ ಲೇಖಕರು ಆನಂತರ ಪತ್ರಿಕೆ ತಿರುವಿದರೆ ಹಬ್ಜಲ್ಪುರ ತಾಲೂಕಿನ ದೇವಣಗಾ ಗ್ರಾಮದ ಮುಸ್ಲಿಮೇತರ ಯುವಕರಿಬ್ಬರು ತಿಂಗಳು ಪೂರ್ತಿ ಉಪವಾಸವಿದ್ದು ವರ ವರದಿಯಿತ್ತು ಮುಸ್ಲಿಂ ಬಾಂಧವರು ಮತ್ತು ಈ ಯುವಕರು ಸೇರಿಕೊಂಡೇ ಸಾಯಂಕಾಲ ಉಪವಾಸ ಬಿಡುತ್ತಿದ್ದರಂತೆ ಇಲ್ಲಿ ಪತ್ರಿಕೆಯನ್ನು ಓದುವಾಗ ಅಫ್ಜಲ್ಪುರ ತಾಲೂಕಿನ ದೇವಣಾಂ ಗಾ ದೇವಣ ಗಾ ಗ್ರಾಮದ ಮುಸ್ಲಿಮರ ಮುಸ್ಲಿಂ ಮೇತರ ಅಂದರೆ ಮುಸ್ಲಿಮರು ಅಲ್ಲದೇ ಇರುವಂತಹ ಜನರು ಹಿಂದೂಗಳು ಕ್ರಿಶ್ಚಿಯನರು ಹೀಗೆ ಮುಸ್ಲಿಂ ಮೇತರ ಜನಾಂಗ ಯುವಕರಿಬ್ಬರು ತಿಂಗಳು ಪೂರ್ತಿ ಉಪವಾಸ ಇದ್ದಂತಹ ವರದಿ ಆ ಒಂದು ಪತ್ರಿಕೆಯಲ್ಲಿ ಇತ್ತು ನ್ಯೂಸ್ ಪೇಪರಲ್ಲಿ ಮುಸ್ಲಿಂ ಬಾಂಧವರು ಮತ್ತು ಈ ಯುವಕರು ಸೇರಿಕೊಂಡೇ ಸಾಯಂಕಾಲ ಉಪವಾಸವನ್ನು ಬಿಡುತ್ತಿದ್ದರಂತೆ ಆ ಪತ್ರಿಕೆಯಲ್ಲಿ ಇದ್ದಂತಹ ಅಫ್ಜಲ್ಪುರ ತಾಲೂಕಿನ ದೇವಣಗಾಂ ಗ್ರಾಮದ ಮುಸ್ಲಿಂ ಮೇತರ ಇಬ್ಬರು ಯುವಕರು ರಂಜಾನ್ ತಿಂಗಳಿನಲ್ಲಿ ತಿಂಗಳು ಪೂರ್ತಿ ಉಪವಾಸವನ್ನು ಇದ್ದು ತಮ್ಮ ಮುಸ್ಲಿಂ ಸ್ನೇಹಿತರು ಅಂದರೆ ಬಾಂಧವರು ಸೇರಿಕೊಂಡು ಸಾಯಂಕಾಲ ಉಪವಾಸವನ್ನು ಬಿಡುತ್ತಿದ್ದರು ಎನ್ನುವಂತಹ ಸುದ್ದಿಯನ್ನು ನಾನು ಪತ್ರಿಕೆಯಲ್ಲಿ ಓದಿದೆ ಬೀದರ್ ಜಿಲ್ಲೆಯ ಅಮಾನಾಬಾದಿನಲ್ಲಿ ಪ್ರತಿ ವರ್ಷ ಮುಸ್ಲಿಮೇತರ ಗೆಳತಿಯರೆಲ್ಲ ಕೂಡ ಸೇರಿ ಮುಸ್ಲಿಂ ಸಹೋದರರಿಗೆ ಸೋದರಿಯರಿಗೆ ಇಫ್ತಿಯಾರ್ ಕೂಟ ಏರ್ಪಡಿಸುವ ಪ್ರತೀತಿ ಇದೆ ಇನ್ನೊಂದು ಘಟನೆಯನ್ನು ಹೇಳ್ತಾರೆ ಬೀದರ್ ಜಿಲ್ಲೆಯ ಅಮಿನಾಬಾದನೆಲ್ ಅಮೀನಾ ಉಮಾನಾಬಾದಿನಲ್ಲಿ ಅಂದರೆ ಬೀದರ್ ಜಿಲ್ಲೆಯಲ್ಲಿ ಬರತಕ್ಕಂತಹ ಒಂದು ಸ್ಥಳ ಅಮಾನಾಬಾದ್ ಎಂತಕ್ಕಂಥದ್ದು ಅಲ್ಲಿ ಪ್ರತಿ ವರ್ಷ ಕೂಡ ಮುಸ್ಲಿಮರಲ್ಲದೇ ಇರತಕ್ಕಂತಹ ಜನರು ಮುಸ್ಲಿಂ ಗೆಳೆ ಗೆಳತಿಯರೆಲ್ಲ ಕೂಡ ಸೇರಿಕೊಂಡು ಮುಸ್ಲಿಂ ಗೆಳತಿಯರೊಡನೆಗೆ ಮುಸ್ಲಿಂ ಮೇತ್ರ ಗೆಳತಿಯರು ಸೇರಿಕೊಂಡು ಅಂದರೆ ಮುಸ್ಲಿಮರಲ್ಲದೇ ಇರತಕ್ಕಂತಹ ಹಿಂದೂಗಳು ಸೇರಿಕೊಂಡು ಮುಸ್ಲಿಂ ಸೋದರರಿ ಸೋದರಿಯರಿಗೆ ಇಫ್ತಿಯಾರ್ ಕೂಟ ಏರ್ಪಡಿಸುವ ಪ್ರತೀತಿ ಇದೆ ಅಂದರೆ ಗೆಳತಿಯರೆಲ್ಲ ಸೇರಿಕೊಂಡು ಮುಸ್ಲಿಂ ಸೋದರಿಯರಿಗೆ ಇಫ್ತಿಯಾರ್ ಕೂಟ ಏರ್ಪಡಿಸುವ ಪ್ರತೀತಿ ಇದೆ ಇಫ್ತಿಯಾರ್ ಕೂಟ ಅಂದರೆ ಕೂಟ ಅವರಿಗೆ ಊಟವನ್ನು ತಯಾರು ಮಾಡಿ ಬಡಿಸುವಂತಹ ಒಂದು ಪ್ರತೀತಿ ಇದೆ ರಾಜಕೀಯ ಪಕ್ಷಗಳ ತೋರಿಕೆಯ ಕೂಟದಂತಲ್ಲ ಈ ಒಂದು ಇಫ್ತಿಯಾರ್ ಕೂಟ ಅಂದರೆ ರಾಜಕೀಯ ಪಕ್ಷಗಳು ತಮ್ಮ ಒಂದು ರಾಜಕೀಯ ಒಂದು ಎಲೆಕ್ಷನ್ ಅಥವಾ ಚುನಾವಣೆಯ ಸಂದರ್ಭದಲ್ಲಿ ತೋರಿಕೆಯ ಊಟ ಅಂದರೆ ಭೋಜನದ ಒಂದು ಕೂಟಗಳನ್ನು ಕರೆಯುವ ಹಾಗೆ ಅಲ್ಲ ಈ ಒಂದು ಇಫ್ತಿಯಾರ್ ಕೂಟ ಎಂದು ಹೇಳುತ್ತಾರೆ ಹೆಣ್ಣು ಮಕ್ಕಳು ಉಲ್ಲಾಸದಿಂದ ಹಾಡಿ ನಲಿದು ಹೃದಯದಿಂದ ಹೃದಯಾಂತರದಿಂದ ತುಂಬು ಹೃದಯದಿಂದ ಪರಸ್ಪರ ಸ್ನೇಹ ಹಂಚಿಕೊಳ್ಳುವ ಒತ್ತು ಅದು ಇಫ್ತಿಯಾರ್ ಕೂಟದ ಸಂದರ್ಭದಲ್ಲಿ ಎನ್ನುವುದಕ್ಕೆ ಇವೆಲ್ಲ ಘಟನೆಗಳು ಕೂಡ ಸಾಕ್ಷಿಯಾಗಿವೆ ವಿದ್ಯಾರ್ಥಿಗಳೇ ಗಮನಿಸಿ ಈ ಒಂದು ಗದ್ಯಪಾಠದ ಪ್ರಮುಖ ಆಶಯ ಎಂದರೆ ಜಾತಿ ಮತವನ್ನು ಬಿಟ್ಟು ಭಾರತ ದೇಶದಲ್ಲಿ ಹಿಂದೂಗಳು ಯಾವ ರೀತಿ ಮುಸ್ಲಿಮರ ಹಬ್ಬಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ಆದ್ದರಿಂದಲೇ ಭಾರತವನ್ನು ಜಾತ್ಯತೀತ ರಾಷ್ಟ್ರ ಅಂದರೆ ಎಲ್ಲ ಜಾತಿಗಳನ್ನು ಸಮಾನವಾಗಿ ಎಲ್ಲ ಮತಧರ್ಮಗಳನ್ನು ಸಮಾನವಾಗಿ ಕಾಡುವಂತಹ ಒಂದು ಸಂದರ್ಭವನ್ನು ನಾವು ಈ ಗದ್ಯಪಾಠದಲ್ಲಿ ಕಾಣಬಹುದು ಇನ್ನು ಕ್ಯಾಲೆಂಡಿರಿನತ್ತ ಕಣ್ಣು ಹಾಯಿಸಿದರೆ ಎರಡನೆಯ ದಿನ ನಾಗರ ಪಂಚಮಿ ಹಬ್ಬ ಅಂಗಳದಲ್ಲಿ ನೆರೆದಿದ್ದ ಎಂಗಳೆಯರು ತಮ್ಮ ತಮ್ಮಲ್ಲೇ ಚರ್ಚಿಸುತ್ತಿದ್ದರು ಗೊರಲಿ ಕಟ್ಟಿದ್ದ ಹುತ್ತದಲ್ಲಿ ಆವಿರುವುದೆಂದು ಭ್ರಮಿಸಿ ಹಾಲು ಹಾಕಿ ಜೋಳದ ಹಳ್ಳು ಹಳ್ಳಿಟ್ಟು ಚೆಲ್ಲಾಡಿ ನೈವೇದ್ಯ ಕೊಡುವುದು ಅಂತೆಲ್ಲ ನೆನಪಿಸಿಕೊಳ್ಳುತ್ತಿದ್ದರು ಇಲ್ಲಿ ಕ್ಯಾಲೆಂಡರಲ್ಲಿ ನೋಡಿದಾಗ ಎರಡನೆಯ ದಿನ ಅಂದರೆ ರಂಜಾನ್ ಹಬ್ಬದ ರಂಜಾನ್ ಹಬ್ಬ ಮುಗಿದ ಎರಡನೆಯ ದಿನ ನಾಗರಿ ಪಂಚಮಿ ಹಬ್ಬ ಇರುವುದನ್ನು ಗಮನಿಸುತ್ತಾರೆ ಆ ಸಂದರ್ಭದಲ್ಲಿ ಅಂಗಳದಲ್ಲಿ ನೆರೆದಿದ್ದಂತಹ ಹೆಂಗಳೆಯರು ಹೆಣ್ಣು ಮಕ್ಕಳೆಲ್ಲರೂ ಕೂಡ ತಮ್ಮ ತಮ್ಮಲ್ಲೇ ಅವರವರಲ್ಲೇ ಚರ್ಚೆ ಮಾಡಿಕೊಳ್ತಾ ಇದ್ದರು ಚರ್ಚಿಸುತ್ತಿದ್ದರು ಮಾತಾಡಿಕೊಳ್ತಾ ಇದ್ದರು ಗೊರಲಿ ಕಟ್ಟಿದ್ದ ಉತ್ತದಲ್ಲಿ ಹಾವಿರುವುದೆಂದು ಭ್ರಮಸ್ ಭ್ರಮಿಸಿ ಅಂದರೆ ಆ ಆ ಒಂದು ಉತ್ತದ ಸುತ್ತ ಅತ್ತಿಯ ದಾರದಿಂದ ಅವರು ಸುತ್ತುತ್ತಾರೆ ಆ ಉತ್ತದಲ್ಲಿ ಹಾವು ಇರುತ್ತದೆ ಎಂಬುದಾಗಿ ಭ್ರಮಿಸಿ ಅಂದರೆ ಇರುವುದಾಗಿ ಊಹೆಯನ್ನು ಮಾಡಿಕೊಂಡು ಭ್ರಮಿಸಿ ಅಂದರೆ ಊಹೆಯನ್ನು ಮಾಡಿಕೊಂಡು ಆ ಉತ್ತದಲ್ಲಿ ಹಾಲನ್ನು ಹಾಕಿ ಜೋಳದ ಹಳ್ಳು ಹಳ್ಳಿಟ್ಟು ಇತ್ಯಾದಿಯನ್ನು ನೈವೇದ್ಯ ಕೊಡುತ್ತಾರೆ ಎಂದೆಲ್ಲ ನೆನಪಿಸಿಕೊಳ್ಳುತ್ತಿದ್ದರು ಅದರಲ್ಲೊಬ್ಬಳು ತಟ್ಟನೆ ಬಸವಣ್ಣನ ವಚನವನ್ನು ನೆನಪು ಮಾಡಿಕೊಳ್ತಾಳೆ ಅದು ಏನು ಅಂದರೆ ಕಲ್ಲ ನಾಗರ ಕಂಡರೆ ಆಲೆರೆ ಎಂಬವರಯ್ಯ ದಿಟ್ಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಇಲ್ಲಿ ಕಲ್ಲಿನ ಒಂದು ನಾಗರವನ್ನು ಕಂಡಾಗ ಅದಕ್ಕೆ ಆಲನ ಎರೆದು ಅಭಿಷೇಕವನ್ನು ಮಾಡ್ತಾರೆ ಅದೇ ನಿಜವಾದ ನಾಗರ ಹಾವು ಬಂದಾಗ ಅದನ್ನು ಕೊಲ್ಲೆಂಬರಯ್ಯ ಎಂದರೆ ಸಾಯಿಸು ಎನ್ನುತ್ತಾರೆ ಕಲ್ಲಿನ ಕಲ್ಲ ನಾಗರ ಹಾವನ್ನ ಕಂಡರೆ ಕಲ್ಲಿನಲ್ಲಿ ಕೆತ್ತಿರುವಂತಹ ನಾಗರ ಹಾವನ್ನ ಕಂಡರೆ ಅದಕ್ಕೆ ಹಾಲಿನ ಅಭಿಷೇಕವನ್ನು ಮಾಡುತ್ತಾರೆ ಅದೇ ನಿಜವಾದ ನಾಗರ ಹಾವನ್ನ ಕಂಡರೆ ಬಂದರೆ ಅದನ್ನು ಕೊಲ್ಲು ಸಾಯಿಸು ಎಂದು ಹೇಳುತ್ತಾರೆ ಬಸವಣ್ಣ ಹೇಳಿರುವಂತಹ ಒಂದು ವಚನವನ್ನು ನೆನಪು ಮಾಡಿಕೊಳ್ಳುತ್ತಾಳೆ ಅಲ್ಲಿದ್ದಂತಹ ಒಬ್ಬ ಹುಡುಗಿ ಇಲ್ಲಿ ಬಸವ ಕೇಂದ್ರದವರು ನಾಗರ ಪಂಚಮಿಯ ದಿನ ಉತ್ತದ ಹತ್ತಿರ ದೊಡ್ಡ ಬೋಗಣಿ ಇಟ್ಟುಕೊಂಡು ಉತ್ತಕ್ಕೆ ಸುರಿದ ಹಾಲು ಹಾವು ಕುಡಿಯುವುದಿಲ್ಲ ಎಂದು ಮೈಕಿನಲ್ಲಿ ಹೇಳುತ್ತಾ ಜಾಗೃತಿ ಕಾರ್ಯಕ್ರಮ ನಡೆಸಿದ್ದು ಮತ್ತು ಹಾಲನ ಬೋಗಣಿಯಲ್ಲಿ ಶೇಖರಿಸಿಕೊಂಡು ಅನಾಥಾಶ್ರಮದ ಮಕ್ಕಳಿಗೆ ಕೊಟ್ಟು ಬಂದದ್ದು ನೆನಪಾಯಿತು ಆಕೆ ಒಂದು ಘಟನೆಯನ್ನು ನೋಡ್ತಾಳೆ ಅದು ಏನು ಅಂದರೆ ಬಸವ ಕೇಂದ್ರದವರು ಇಲ್ಲಿ ಬಸವಣ್ಣನ ಒಂದು ಸಂಘವನ್ನು ಕಟ್ಟಿಕೊಂಡಿರುವಂತಹ ಬಸವಣ್ಣನ ಅನುಯಾಯಿಗಳು ಕಟ್ಟಿಕೊಂಡಂತಹ ಒಂದು ಕೇಂದ್ರ ಒಂದು ಬಸವ ಕೇಂದ್ರದ ಕೇಂದ್ರದವರು ನಾಗರ ಪಂಚಮಿಯ ದಿನದಂದು ಉತ್ತದ ಹತ್ತಿರ ಬಂದು ಬೋಗಣಿಯನ್ನು ಇಟ್ಟುಕೊಂಡು ಬಸವಣ್ಣ ಗೊತ್ತು ನಮಗೆಲ್ಲ ಬಸವಣ್ಣ ಸಮಾಜದಲ್ಲಿ ಸಮಾನತೆಯನ್ನು ಸಾರಿದಂತಹವರು ದೇವರು ದೇವರ ಭಜನೆ ದೇವರನ್ನು ಸ್ಮರಿಸುತ್ತಾ ಕಾಯಕವೇ ಕೈಲಾಸ ಎಂದು ತಮ್ಮ ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಸಮಾಜಮುಖಿ ವ್ಯಕ್ತಿ ಅಂತಹ ಬಸವ ಕೇಂದ್ರದವರು ಆ ಒಂದು ಕೇಂದ್ರದಲ್ಲಿ ವಾಸ ಮಾಡುವಂತಹ ಜನರು ನಾಗರ ಪಂಚಮಿಯ ದಿನ ಉತ್ತದ ಹತ್ತಿರ ದೊಡ್ಡ ಒಂದು ಬೋಗಣಿ ಅಂದರೆ ಒಂದು ದೊಡ್ಡ ಪಾತ್ರೆಯನ್ನು ಇಟ್ಟು ಉತ್ತಕ್ಕೆ ಸುರಿದಂತಹ ಹಾಲು ಹಾವು ಕುಡಿಯುವುದಿಲ್ಲ ನಾವು ಉತ್ತಕ್ಕೆ ಸುರಿಯುವ ಸುರಿಯುವ ಹಾಲು ಹಾವು ಕುಡಿಯುವುದಿಲ್ಲ ಅದು ವ್ಯರ್ಥ ಆಗುತ್ತದೆ ಆದ್ದರಿಂದ ಅಂತಹ ಹಾಲನ್ನು ಹುತ್ತಕ್ಕೆ ಸುರಿಯಬಾರದು ಎಂಬ ಜಾಗೃತಿಯನ್ನು ಒಂದು ಮೈಕಿನಲ್ಲಿ ಹೇಳುತ್ತಾ ಅವರು ಜನಗಳಿಗೆ ತಿಳಿಸಿಕೊಡ್ತಾ ಇದ್ರು ಮತ್ತು ಹಾಲನ್ನು ಒಂದು ಬೋಗಣಿಯಲ್ಲಿ ಒಂದು ಪಾತ್ರೆಯಲ್ಲಿ ಶೇಖರಿಸಿಕೊಂಡು ಅದೇ ಹಾಲನ್ನು ಅನಾಥಾಶ್ರದ ಮಕ್ಕಳಿಗೆ ಕೊಟ್ಟು ಬಂದದ್ದು ಲೇಖಕಿಗೆ ನೆನಪಾಯಿತು ಹೀಗೆ ಈಗ ನಾವೇನು ಮಾಡುವುದು ಈ ಹೆಣ್ಣು ಮಕ್ಕಳಿಗಂತೂ ಹಬ್ಬ ಆಚರಿಸಲಿಕ್ಕೆ ಇದೆ ತನ್ನ ಮೂಲಕ ಸಂತೋಷ ಹಂಚಿಕೊಳ್ಳಲಿಕ್ಕಿದೆ ಎಲ್ಲ ಭೇದ ಭಾವದ ಗೆರೆ ಅಳಸಿ ಖುಷಿಯಾಗಿ ಇರುವುದು ಎಂದರೆ ಯಾರಿಗೆ ಬೇಡ ಇಲ್ಲಿ ಈಗ ನಾವೇನು ಮಾಡುವುದು ಈ ಹೆಣ್ಣು ಮಕ್ಕಳಿಗಂತೂ ಹಬ್ಬ ಆಚರಿಸಲು ಆಚರಿಸಲೇಬೇಕಾಗಿದೆ ತನ್ಮೂಲಕ ಆ ಮೂಲಕ ಸಂತೋಷವನ್ನು ಕೂಡ ಇತರರ ಜೊತೆ ಹಂಚಿಕೊಳ್ಳಬೇಕು ಆಗ ಹಂಚಿಕೊಳ್ಳಲ ಹಂಚಿಕೊಳ್ಳಬೇಕಾಗಿದೆ ಎಲ್ಲ ಭೇದ ಭಾವದ ಗೆರೆಯನ್ನು ಅಳಸಿ ಖುಷಿಯಾಗಿ ಇರಬೇಕು ಎಂದರೆ ಯಾರಿಗೆ ತಾನೇ ಇಷ್ಟ ಆಗುವುದಿಲ್ಲ ಸರಿ ಕಾಲೋನಿಯ ಗಾರ್ಡನ್ ದೊಡ್ಡದು ಕಾಲೋನಿಯ ಅಂದರೆ ಆ ಒಂದು ಬೀದಿಯ ಒಂದು ಗಾರ್ಡನ್ ಅಂದರೆ ಒಂದು ಉದ್ಯಾನವನ ದೊಡ್ಡದಾಗಿ ಇದೆ ಆ ಬೀದಿಯಲ್ಲಿ ಒಂದು ಉದ್ಯಾನವನ ಇದೆ ಆ ಉದ್ಯಾನ ಹೇಗಿದೆ ಅಂದರೆ ತುಂಬ ದೊಡ್ಡದಾಗಿದೆ ದೊಡ್ಡ ಆ ಉದ್ಯಾನದಲ್ಲಿ ಇದ್ದಂತಹ ದೊಡ್ಡ ಮರಕ್ಕೆ ಜೋಕಾಲಿಯನ್ನು ಕಟ್ಟಿದೆವು ನಾವೆಲ್ಲರೂ ಸೇರಿ ಇಲ್ಲಿ ಲೇಖಕರು ಮತ್ತು ಮತ್ತಷ್ಟು ಮುಸ್ಲಿಂ ಯುವತಿಯರು ಹಾಗೂ ಲೇಖಕಿಯರ ಲೇಖಕಿ ಲೇಖಕಿಯ ಗೆಳತಿಯರು ಅನೇಕರು ಉತ್ತ ಹಾವು ಹಾಲು ಕೈಬಿಟ್ಟರು ಉತ್ತ ಹಾವು ಹಾಲು ಕೈಬಿಟ್ಟರು ಅಂದರೆ ಇಲ್ಲಿ ಅಲ್ಲಿ ಹಬ್ಬದ ಅಡಿಗೆ ಉಂಡು ಸಾಯಂಕಾಲದ ಹೊತ್ತಿಗೆ ಬಣ್ಣ ಬಣ್ಣದ ಸೀರೆಯನ್ನು ಉಟ್ಟು ಹೆಣ್ಣು ಮಕ್ಕಳು ಗಾರ್ಡನಿನತ್ತ ಹೆಜ್ಜೆ ಹಾಕಿದರು ಅಲ್ಲಿ ಹಾಲು ಉತ್ತ ಉತ್ತಕ್ಕೆ ಹಾಲನ್ನು ಬಿಟ್ಟು ಹಬ್ಬದ ಊಟವನ್ನು ತಿಂದು ಸಾಯಂಕಾಲದ ಹೊತ್ತಿಗೆ ಬಣ್ಣ ಬಣ್ಣದ ಸೀರೆಗಳನ್ನು ಉಟ್ಟುಕೊಂಡು ಹಬ್ಬವಾದ್ದರಿಂದ ಸಡಗರದಿಂದ ಒಳ್ಳೊಳ್ಳೆ ಬಟ್ಟೆಗಳನ್ನು ತೊಟ್ಟುಕೊಂಡು ಹೆಣ್ಣು ಮಕ್ಕಳು ಆ ಒಂದು ಉದ್ಯಾನದ ಕಡೆ ಹೆಜ್ಜೆಯನ್ನು ಹಾಕಿದ್ರು ನಡ್ಕೊಂಡು ಬಂದರು ಆ ಉದ್ಯಾನ ಉದ್ಯಾನವನಕ್ಕೆ ಪ್ರವೇಶವನ್ನು ಮಾಡಿದರು ಪಂಚಮಿಯ ಇಂದಿನ ದಿನ ಉಪವಾಸ ರಾತ್ರಿ ಕೈಗೆ ಅಚ್ ಹಚ್ಚಿಕೊಂಡ ಮೆಹಂದಿಯ ಪರಿಮಳ ಆರಿರಲಿಲ್ಲ ರಾತ್ರಿ ಅವರು ಕೈಗೆ ಹಚ್ಚಿಕೊಂಡಂತಹ ಮೆಹಂದಿಯ ಪರಿಮಳ ಸುವಾಸನೆ ಪರಿಮಳ ಅಂದರೆ ಸುವಾಸನೆ ಇನ್ನು ಹೋಗಿರಲಿಲ್ಲ ಅದು ಹಾಗೆಯೇ ಇತ್ತು ಇನ್ನು ತಲೆಗೆ ಮುಡಿದ ಮಲ್ಲಿಗೆಯ ಸುವಾಸನೆ ಬೆರೆತು ವಾತಾವರಣಕ್ಕೆ ಕೆರೆನೆ ಅದ್ಭುತ ಕಲೆ ಬಂದಿತ್ತು ಆ ಒಂದು ಮೆಹಂದಿಯ ಜೊತೆಗೆ ತಲೆಯಲ್ಲಿ ಮುಡಿದಂತಹ ಮಲ್ಲಿಗೆಯ ಸುವಾಸನೆಯ ಪರಿಮಳ ಬೆರೆತು ಬೇರೆಯ ಒಂದು ಅದ್ಭುತ ಕಲೆಯೇ ಸುವಾಸನೆಯ ಬ ಅಲ್ಲಿ ಮೈತುಂಬಿಕೊಂಡಿತ್ತು ಮಕ್ಕಳಿಗಂತೂ ಇನ್ನಿಲ್ಲದ ಸಂಭ್ರಮ ಸಂಭ್ರಮ ಎಂದರೆ ಸಂತೋಷ ನೆಲ ಮುಗಿಲನ್ನು ಏಕಗೊಳಿಸಿ ಜೀಕುವ ಪರಿಗೆ ಹಕ್ಕಿ ಪಕ್ಕಿಗಳು ಪುರ್ರೆಂದು ಹಾರಬೇಕು ಇಲ್ಲಿ ಆಕಾಶ ಭೂಮಿಗಳು ಒಂದಾಗುವ ಹಾಗೆ ಜೋಕಾಲಿ ಜೀಕುವಂತಹ ರೀತಿಗೆ ಅಲ್ಲಿದ್ದಂತಹ ಅಕ್ಕಿ ಪಕ್ಷಿಗಳೆಲ್ಲ ಕೂಡ ಪಕ್ಕಿಗಳು ಅಂದರೆ ಇಲ್ಲಿ ನಾವು ನೋಡ್ಬೋದು ಪದ ಹಕ್ಕಿ ಪಕ್ಕಿಗಳು ಪುರ್ರೆಂದು ಅಲ್ಲಿಂದ ಹಾರಬೇಕು ಆ ರೀತಿಯ ಜೋರಾದ ಒಂದು ಜೋಕಾಲಿ ಜೀಕಾಟವನ್ನು ಹೆಣ್ಣು ಮಕ್ಕಳು ಮಾಡುತ್ತಿದ್ದರು ಕಣ್ಣ ನೋಟದ ಒಂದೇ ಜಲಕಿನಲ್ಲಿಯೇ ಬಲು ಬೇಗ ಭೂಮಿಯ ಸಕಲವನ್ನು ಗಿರ್ರೇನಿಸಬೇಕು ಒಂದೇ ಜಲಕಿನಲ್ಲಿ ಕಣ್ಣು ನೋಟದ ಒಂದೇ ಜಲಕಿನಲ್ಲಿಯೇ ಬಲು ಬೇಗ ಭೂಮಿಯ ಸಕಲವನ್ನು ಗಿರ್ರೆನಿಸಬೇಕು ಆ ರೀತಿ ಜೋರಾದ ಜಿ ಜೋಕಾಲಿಯನ್ನು ಆಡುತ್ತಿದ್ದರು ಅವೆಲ್ಲ ಜೋಕಾಲಿ ಹಬ್ಬದ ಸಂಭ್ರಮ ಸವಾಲುಗಳು ಅವು ಸೃಷ್ಟಿಸುವ ಕುತೂಹಲ ಖುಷಿಗೊಂದು ಮಿತಿಯೇ ಇರುವುದಿಲ್ಲ ನನಗೆ ಜೋಕಾಲಿ ಆಟದ ಸ್ಪರ್ಧೆಗಳು ನೆನಪಾದವು ಅಂದರೆ ಲೇಖಕಿ ಇಲ್ಲಿ ಹೇಳ್ತಾರೆ ಜೀಕುವ ಪರಿಗೆ ಅಲ್ಲಿದ್ದಂತಹ ಹಕ್ಕಿಗಳೆಲ್ಲ ಕೂಡ ನುನುಪುರ್ರೆಂದು ಹಾರೋಗ್ತಾ ಇದ್ವು ಕಣ್ಣ ನೋಟದ ಒಂದೇ ಜಳಕಿನಲ್ಲಿ ಒಂದೇ ಮಿಂಚಿನಲ್ಲಿ ಬಲು ಬೇಗ ಭೂಮಿಯ ಸಕಲವನ್ನು ಗಿರೆಣಿಸಬೇಕು ಆ ರೀತಿಯಾಗಿ ಇತ್ತು ಅವೆಲ್ಲ ಕೂಡ ಜೋಕಾಲಿ ಹಬ್ಬದ ಸಂಭ್ರಮ ಸಂತೋಷ ಸವಾಲುಗಳಾಗಿದ್ದವು ಅವು ಸೃಷ್ಟಿಸುವ ಕುತೂಹಲ ಕೂಡ ಸೃಷ್ಟಿಸುವ ಕುತೂಹಲ ಖುಷಿಗೊಂದು ಮಿತಿಯೇ ಇರಲಿಲ್ಲ ಎನ್ನುತ್ತಾರೆ ಲೇಖಕಿಯರು ನನಗೆ ಜೋಕಾಲಿ ಆಟದ ಸ್ಪರ್ಧೆಗಳು ಆಗ ನೆನಪಿಗೆ ಬಂದವು ಜೋಕಾಲಿ ಆಡುವವರು ಜಿಕಿ ಜಿಕಿ ಮೇಲಕ್ಕೇರಿ ಅತ್ಯಂತ ಎತ್ತರಕ್ಕೆ ಕಟ್ಟಿದ ಕೊಬ್ಬರಿ ಅಥವಾ ಜಿಲೇಬಿ ಕಚ್ಚಿ ತರಬೇಕು ಅಂದರೆ ಜಿಕಿ ಜಿಕೆ ಅಂದರೆ ಜೋಕಾಲಿಯನ್ನು ಆಡುತ್ತಾ ಆಡುತ್ತಾ ಮೇಲೆ ಮೇಲಕ್ಕೇರಿ ಅತ್ಯಂತ ಎತ್ತರದಲ್ಲಿ ಕಟ್ಟಿದಂತಹ ಕೊಬ್ಬರಿ ಅಥವಾ ಜಿಲೇಬಿ ಕಚ್ಚಿ ತರಬೇಕು ಅದೊಂದು ಸಾಹಸ ಕೃಷಿ ಮೂಲ ಹಬ್ಬಗಳ ನಾನಾ ನಮೂನೆಯ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಜೋಕಾಲಿ ಆಟವೂ ಕೂಡ ಒಂದು ಈ ಸ್ಪರ್ಧೆಯಲ್ಲಿ ಹೆಂಗಸರ ಸಂಭ್ರಮವು ರೆಕ್ಕೆ ಕಟ್ಟಿಕೊಂಡು ಹಾರಾಡುತ್ತಿರುತ್ತಿತ್ತು ಹಾರಾಡುತ್ತಿರುತ್ತದೆ ಎನ್ನುತ್ತಾರೆ ಇಲ್ಲಿ ಲೇಖಕಿ ಲೇಖಕಿ ಹಾಗೂ ಈ ಸ್ಪರ್ಧೆಯಲ್ಲಿ ಹೆಂಗಸರ ಸಂಭ್ರಮ ಅಂತೂ ಅತ್ಯಂತ ಹೆಚ್ಚಾಗಿ ಇರುತ್ತದೆ ಯಾವ ರೀತಿ ಅಂದರೆ ರೆಕ್ಕೆ ಕಟ್ಟಿಕೊಂಡ ಹಕ್ಕಿಯ ಹಾಗೆ ಅವರು ಜೋಕಾಲಿಯನ್ನು ಜೀಕುತ್ತಿದ್ದರು ಇನ್ನು ಹೈದ್ರಾಬಾದ್ ಕರ್ನಾಟಕದ ಹೆಣ್ಣು ಮಕ್ಕಳು ಗಂಡನ ಮನೆಯ ನಾಲ್ಕು ಗೋಡೆಗಳ ನಡುವೆ ಎಷ್ಟೆಲ್ಲ ನಿರ್ಬಂಧಗಳಲ್ಲಿ ಬದುಕಿ ಸೆಣಸುತ್ತಾ ಜಿಂದಗಾಣಿಯನ್ನು ಮುನ್ನಡೆಸುತ್ತಿದ್ದರು ಇಲ್ಲಿ ಹೈದರಾಬಾದ್ ಮತ್ತು ಕರ್ನಾಟಕದ ಹೆಣ್ಣು ಮಕ್ಕಳ ಬಗ್ಗೆ ಹೇಳ್ತಾರೆ ಗಂಡನ ಮನೆಯ ನಾಲ್ಕು ಗೋಡೆಗಳ ನಡುವೆ ಎಷ್ಟೆಲ್ಲ ನಿರ್ಬಂಧಗಳು ನಿಯಮಗಳ ಬಗ್ಗೆ ಬದುಕನ್ನು ಸೆಣಸುತ್ತಾ ಬದುಕನ್ನು ಮುನ್ನಡೆಸುತ್ತಾ ಬದುಕನ್ನು ನಡೆಸುತ್ತಾ ಜಿಂದಗಾನಿಯನ್ನು ಮುನ್ನಡೆಸುತ್ತಿದ್ದರು ಅವರ ಸಂಕಟ ನೋವುಗಳು ಸುಖ ಸಂತೋಷಗಳು ಬುಲಾಯಿಗಳಲ್ಲಿ ಹಾಡುಗಳಾಗಿ ಬರುತ್ತಿದ್ದವು ಇಲ್ಲಿ ಹೇಳ್ತಾರೆ ಅವರ ಸಂಕಟ ನೋವುಗಳು ಸುಖ ಸಂತೋಷಗಳು ಬುಲಾಯಿಗಳಾಗಿ ಹಾಡುಗಳಾಗಿ ಬರುತ್ತಿದ್ದವು ಎಲ್ಲರೂ ಕೈ ಕೈ ಹಿಡಿದುಕೊಂಡು ಗೋಳಾಗಿ ನಿಂತು ಅಂದರೆ ಸುತ್ತಲೂ ವೃತ್ತಾಕಾರದಲ್ಲಿ ನಿಂತು ಹಾಡುಗಳನ್ನು ಹಾಡುತ್ತಿದ್ದರು ಅದು ಎಂತಹ ಹಾಡುಗಳು ಇಲ್ಲಿ ಎಲ್ಲರೂ ಕೈ ಕೈಯನ್ನು ಹಿಡಿದುಕೊಂಡು ವೃತ್ತಾಕಾರದಲ್ಲಿ ನಿಂತು ಹಾಡುಗಳನ್ನು ಹಾಡ್ತಾ ಇದ್ರು ಅದು ಎಂತಹ ಹಾಡು ಇಲ್ಲಿ ನೋಡಿ ನಾಗರ ಪಂಚಮಿ ನಾಡಿನಾಗ ನಾರ್ಯಾರ ಹಬ್ಬ ಏನು ಹಬ್ಬ ನಾಗರ ಪಂಚಮಿ ನಾಡಿನಾಗ ನಾರ್ಯಾರ ಹಬ್ಬ ಏನು ಹುಬ್ಬ ಸುವ ನಾರಿ ನಾರ್ಯಾರ ಹಬ್ಬ ಏನು ಹುಬ್ಬಾ ಸುಬನಾರಿ ಅಂಚಿಕೇನು ಮಾಡಲಿ ತಂಗಿ ಹೆಚ್ಚೆ ತರಲಾಕ ಅಂಚಿಕೇನು ಮಾಡಲಿ ತಂಗಿ ಹೆಚ್ಚ ತರಲಾಕ ಈಗ ಮುಂಚಿನಂಗ ದಿನಮಾನಿಲ್ಲ ಎಲ್ಲ ಮಾಡೋದಕ ಸುಬನಾರಿ ಮುಂಚಿನಂಗ ದಿನಮಾನಿಲ್ಲ ಎಲ್ಲ ಮಾಡೋದಕ ಸುಬನಾರಿ ಇಲ್ಲಿ ಎಂತಹ ಹಾಡುಗಳು ಹೇಳ್ತಾರೆ ಅಂದರೆ ನಾಗರ ಪಂಚಮಿಯ ಒಂದು ನಾಡಿನಲ್ಲಿ ನಾಗರ ಪಂಚಮಿಯನ್ನು ಆಚರಿಸುವಂತಹ ನಾಡಿನಲ್ಲಿ ಕರ್ನಾಟಕದಲ್ಲಿ ನಾರಿಯರ ಅಂದರೆ ಎಂಗಳೆಯರ ಹೆಂಗಸರ ಹಬ್ಬ ಏನು ಹುಬ್ಬ ಎಷ್ಟೊಂದು ಸಡಗರ ಸುವ್ವನಾರಿ ಎಷ್ಟೊಂದು ಸಡಗರವನ್ನು ತುಂಬಿದಂತಹ ಸಡಗರವನ್ನು ತುಂಬಿಸುವಂತಹ ಹಬ್ಬ ಹಂಚಿಕೆಯನ್ನು ಮಾಡಲಿ ತಂಗಿ ಆ ಹಬ್ಬದ ಸಡಗರವನ್ನು ಹಂಚಿಕೊಳ್ಳೋಣ ನಾವೆಲ್ಲರೂ ಕೂಡ ಎಚ್ಚ ತರಲಾಕ ಮಾಡಲಿ ತಂಗಿ ಎಚ್ಚರ ತರಲಾಕ ಆದರೆ ಈಗ ಮುಂಚಿನ ಹಾಗೆ ಆ ಕಾಲದಲ್ಲಿ ಹೆಣ್ಣು ಮಕ್ಕಳು ಸಂಭ್ರಮ ಪಡುತ್ತಿದ್ದು ಪಡುತ್ತಿದ್ದಂತಹ ದಿನಗಳು ಈಗ ಇಲ್ಲ ಎಲ್ಲ ಮಾಡೋದಕ್ಕ ಸುವನಾರಿ ಆ ರೀತಿಯ ಹಬ್ಬವನ್ನು ಆಚರಿಸುವುದಕ್ಕೆ ಸಡಗ ಅಂತಹ ಸಡಗರ ಇಲ್ಲ ಅಂತಹ ಸಂತೋಷ ಇಲ್ಲ ಎಂಬುದಾಗಿ ಲೇಖಕಿ ಇಲ್ಲಿ ಹೇಳುತ್ತಾರೆ ಅದಕ್ಕೆ ಕಾರಣ ಏನು ಏರುತ್ತಿರುವ ಬೆಲೆಗಳು ಹಬ್ಬದ ಅಡಿಗೆಯೂ ಮಾಡಲಿಕ್ಕೆ ಆಗದ ಪರಿಸ್ಥಿತಿ ತವರಿಗೆ ಬಂದ ಮಗಳು ಗಂಡನ ಮನೆ ವಾರ್ತೆ ಹೇಳುವುದು ಹೀಗೆ ಮಹಿಳೆಯರು ಪಡುವ ಪಾಡೆಲ್ಲವನ್ನು ಪಂಚಮಿ ಹಬ್ಬದ ಬುಲಾಯಿ ಸಂದರ್ಭದಲ್ಲಿ ಆಡಾಗಿಸುವಳು ಬುಲಾಯಿಗೆ ನೆರೆದ ಹೆಣ್ಣು ಮಕ್ಕಳೆಲ್ಲ ಕೂಡ ಖಂಡಿತ ತವರು ಮ ತವರು ನೆನೆದು ಭಾವುಕರಾಗಿದ್ದು ಹೌದು ಇವರೆಲ್ಲರ ಜೀವನ ಜೋಕಾಲಿ ಹೀಗೆ ನಗುತ್ತ ಸ್ನೇಹ ಸೌಹಾರ್ದತೆಯಲ್ಲಿ ಜೀಕುತ ಇರಲಿ ಹಕ್ಕಿ ಆರೈಸುತ್ತ ಉಳಿಯುತ್ತಿತ್ತು ಇಲ್ಲಿ ಹೇಳುತ್ತಿದ್ದಾರೆ ಆ ರೀತಿಯ ಸಂಭ್ರಮ ಸಂತೋಷ ಈಗಿನ ಕಾಲಮಾನದಲ್ಲಿ ಇಲ್ಲ ನಾಗರ ಪಂಚಮಿಯೆಂದು ಹಿಂದುಗಳು ಹಿಂದೂಗಳ ಹೆಣ್ಣು ಮಕ್ಕಳು ಆಚರಿಸುವಂತಹ ಸಂಭ್ರಮ ಸಡಗರಗಳು ಇಲ್ಲ ಕಾರಣ ಏನು ಅಂದರೆ ಹೇರುತ್ತಿರುವಂತಹ ಬೆಲೆಗಳು ಯಾವುದೇ ವಸ್ತುವನ್ನು ತೆಗೆದುಕೊಳ್ಳಲು ಈಗಿನ ಕಾಲದಲ್ಲಿ ಹೆಚ್ಚು ದುಡ್ಡನ್ನು ತೆರಬೇಕು ಹೆಚ್ಚು ದುಡ್ಡನ್ನು ಕೊಡಬೇಕು ಇನ್ನು ಹಬ್ಬದಲ್ಲಿ ಮಾಡುವಂತಹ ಅಡಿಗೆಗಾಗಿ ಅಂತಹ ವಸ್ತುಗಳನ್ನು ತರಲಾಗದ ಪರಿಸ್ಥಿತಿ ಉಂಟಾಗಿದೆ ಬೆಲೆಗಳ ಏರಿಕೆಯಿಂದ ಇನ್ನು ತವರಿಗೆ ಬಂದ ಮಗಳು ಗಂಡನ ಮನೆಯ ವಾರ್ತೆ ಹೇಳುವುದು ಹೀಗೆ ಎಂತಹ ಒಂದು ಹಬ್ಬದ ಆಚ ಆಚರಣೆಯನ್ನು ಮಾಡುತ್ತಿದ್ದಾರೆ ಹೆಣ್ಣು ಮಕ್ಕಳು ಎಂದರೆ ತವರಿಗೆ ಬಂದಾಗ ಗಂಡನ ಮನೆಯ ವಿಷಯಗಳನ್ನು ಹೇಳುವುದು ತವರ ಮನೆಯಲ್ಲಿ ಗಂಡನ ಮನೆಯಲ್ಲಿ ತಾವು ಪಡುವಂತಹ ಪಾಡೆಲ್ಲವನ್ನು ಕೂಡ ಈ ಪಂಚಮಿ ಹಬ್ಬದ ಬುಲಾಯಿ ಸಂದರ್ಭದಲ್ಲಿ ಹಾಡಿನ ರೂಪದಲ್ಲಿ ಹೊಮ್ಮಿಸಬಹುದು ಹೊಮ್ಮಿಸುತ್ತಾರೆ ಇನ್ನು ಬುಲಾಯಿಗೆ ನೆರೆದ ಹೆಣ್ಣು ಮಕ್ಕಳೆಲ್ಲ ಆಗಮ ಹಬ್ಬದ ಒಂದು ಆ ಆಚರಣೆಗೆ ಬಂದಂತಹ ಹೆಣ್ಣು ಮಕ್ಕಳೆಲ್ಲ ಕೂಡ ತವರನ್ನು ನೆನೆದು ಭಾವುಕರಾಗುವಂತಹ ಪರಿಸ್ಥಿತಿ ಉಂಟಾಗಿದೆ ಇವರೆಲ್ಲರ ಜೀವನದ ಒಂದು ಜೋಕಾಲಿ ಹೀಗೆ ನಗುತ್ತಾ ಸ್ನೇಹ ಸೌಹಾರ್ದತೆಯಲ್ಲಿ ಜೀಕುತಲಿರಲಿ ಅವರ ಹಬ್ಬದ ಆಚರಣೆ ಸ್ನೇಹದ ಒಂದು ಕಡಲಲ್ಲಿ ಸ್ನೇಹದ ಸೌಹಾರ್ದತೆಯಲ್ಲಿ ಜೀಕುತ ಇರಲಿ ಯಾವ ರೀತಿ ಅಂದರೆ ಮನಸ್ಸಿನ ಹಕ್ಕಿ ಹಾರೈಸುತ್ತಾ ಉಳಿಯುತ್ತಿತ್ತು ಆ ಮನಸ್ಸಿನ ಹಕ್ಕಿ ಮನಸ್ಸು ಎಂಬ ಎನ್ನುವಂತಹ ಅಕ್ಕಿ ಈ ರೀತಿಯ ಒಂದು ಆಚರಣೆಯನ್ನು ಆರೈಸಲಿ ಆಚರಿಸಲಿ ಎಂಬುದಾಗಿ ಆರೈಸುತ್ತ ಹಾಡುತ್ತಿತ್ತು ಎಂಬುದಾಗಿ ಇಲ್ಲಿ ಕೆ ನೀಲಾರ್ ಅವರು ಅತ್ಯಂತ ಸೊಗಸಾಗಿ ರಂಜಾನ್ ಹಬ್ಬದ ಆಚರಣೆಯ ವಿಧಿವಿಧಾನಗಳು ಹಾಗೂ ಸಡಗರ ಸಂಭ್ರಮಗಳು ಹಾಗೂ ರಂಜಾನ್ ಹಬ್ಬ ಮುಗಿದ ಎರಡೇ ದಿನಗಳಲ್ಲಿ ಹಿಂದೂಗಳು ಆಚರಿಸುವ ನಾಗರ ಪಂಚಮಿ ಹಬ್ಬದ ಒಂದು ಸಡಗರ ಸಂಭ್ರಮಗಳನ್ನು ಈ ಗದ್ಯಪಾಠದ ಮೂಲಕ ಹಂಚಿಕೊಂಡಿದ್ದಾರೆ ಇನ್ನು ಕೃತಿಕಾರರ ಪರಿಚಯವನ್ನು ನೋಡೋಣ ಕೆ ನೀಲಾ ಶ್ರೀಮತಿ ಕಲ್ಯಾಣ ನೀಲಾ ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಜನಿಸಿದರು ಇಲ್ಲಿಗ ಗಮನಿಸಿ ಕೆ ನೀಲಾ ಅವರ ಪೂರ್ತಿ ಹೆಸರು ಶ್ರೀಮತಿ ಕಲ್ಯಾಣ ನೀಲ ಜನಿಸಿದ್ದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಎಲ್ಲಿ ಅಂದರೆ ಬೀದರ್ ಜಿಲ್ಲೆಯಲ್ಲಿ ಬಸವ ಕಲ್ಯಾಣದಲ್ಲಿ ಇವರು ಜನಿಸಿದ್ದು ಇವರ ತಂದೆ ಕಾಶಿನಾಥ ತಾಯಿ ಚೆನ್ನಮ್ಮ ಇವರು ಸಮಕಾಲೀನ ಪ್ರಮುಖ ಲೇಖಕಿಯರಲ್ಲಿ ಒಬ್ಬರು ಯಾರು ಕೆ ನೀಲ ಇವರು ಜನವಾದಿ ಮಹಿಳಾ ಸಂಘಟನೆಯಲ್ಲಿ ಸಾಮಾನ್ಯ ಸಮಿತಿಯ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಇವರು ಜ್ಯೋತಿ ಒಳಗದ ಕಾಂತಿ ತಿಪ್ಪೆಯ ನರಸಿ ನೆಲದ ಪಿಸುಮಾತು ಮಹಿಳಾ ಶೋಷಣೆಯ ನೆಲೆಗಳು ಮೊದಲಾದ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಇವರಿಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ರಾಜ ಪುರೋಹಿತ ಪ್ರಶಸ್ತಿ ಮೈಸೂರು ಕವಿತಾ ಸ್ಮಾರಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಪ್ರಸ್ತುತ ಪಾಠವನ್ನು ಇವರ ಅಂಕಣ ಬರಹ ಬಾಳ ಕೌದಿ ಕೃತಿಯಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ ಇಲ್ಲಿ ನೀವು ಪ್ರಮುಖವಾಗಿ ಗಮನಿಸಬೇಕಾದದ್ದು ಕೆ ನೀಲಾ ಅವರ ಪ್ರ ಪೂರ್ತಿ ಹೆಸರು ಏನು ಇವರು ಯಾವಾಗ ಜನಿಸಿದರು ಎಲ್ಲಿ ಜನಿಸಿದರು ಇವರ ತಂದೆ ತಾಯಿ ಯಾರು ಹಾಗೂ ಪ್ರಸ್ತುತ ಗದ್ಯಪಾಠವನ್ನು ಇವರ ಅಂಕಣ ಬರಹ ಕಲಾ ಕೌದಿ ಎಂಬ ಕೃತಿಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂಬೆಲ್ಲ ವಿಚಾರಗಳನ್ನು ಗಮನದಲ್ಲಿ ಇಡಿ ಇನ್ನು ಪ್ರಶ್ನೋತ್ತರಗಳನ್ನು ಗಮನಿಸಿ ವಿದ್ಯಾರ್ಥಿಗಳೇ ರಂಜಾನ್ ಹಬ್ಬದ ಸಡಗರವು ಯಾವಾಗ ಶುರುವಾಗುತ್ತದೆ ರಂಜಾನ್ ಹಬ್ಬದ ಸಮಯದಲ್ಲಿ ತಯಾರಿಸುವ ಖಾದ್ಯಗಳು ಯಾವ್ಯಾವು ಮುಸ್ಲಿಮೇತರ ಗೆಳತಿಯರು ಮುಸ್ಲಿಂ ಸೋ ಸೋದರಿಯರಿಗಾಗಿ ಯಾವ ಕೂಟವನ್ನು ಏರ್ಪಡಿಸುತ್ತಿದ್ದರು ಇಫ್ತಿಯಾರ್ ಕೂಟ ಬಸವ ಕೇಂದ್ರದವರು ನಾಗರ ಪಂಚಮಿಯ ದಿನ ಮೈಕಿನಲ್ಲಿ ಏನೆಂದು ಹೇಳಿ ಜಾಗೃತಿ ಮೂಡಿಸುತ್ತಿದ್ದರು ಅಂದರೆ ಹಾವಿಗೆ ಹಾಲು ಹಾಲನ್ನು ಹಾಕುವುದರಿಂದ ಹಾ ಹಾವು ಹಾಲನ್ನು ಕುಡಿಯುವುದಿಲ್ಲ ಎಂಬುದಾಗಿ ಜಾಗೃತಿ ಮೂಡಿಸುತ್ತಿದ್ದರು ಐದನೇ ಪ್ರಶ್ನೆ ಹೆಂಗಸರು ಗೋಳಾಗಿ ನಿಂತು ಅಂದರೆ ವೃತ್ತಾಕಾರದಲ್ಲಿ ನಿಂತು ಹಾಡುತ್ತಿದ್ದ ಬುಲಾಯಿ ಹಾಡು ಯಾವುದು ಇದು ಗದ್ಯಪಾಠದಲ್ಲಿ ಬಂದಿರುವಂತಹ ಪ್ರಶ್ನೋತ್ತರಗಳು ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವೀಡಿಯೋಗಳಿಗಾಗಿ ಧನ್ಯವಾದಗಳು